ನೋಡ್ತಾ ಇದ್ದೀರಾ ಇನ್ಸ್ಪೈರ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಸಮೀನಾ. ವೀಕ್ಷಕರೇ, ನಾವಿವತ್ತು ಬಿಗ್ ಬಾಸ್ ಸೀಸನ್ 10 ಸ್ಪರ್ಧಿ ನೀತು ವನಜಾಕ್ಷಿ ಅವರ ಪಾರ್ಲರ್ಗೆ ಬಂದಿದ್ದೀವಿ, ಅಲಂಕಾರ್ ಲೇಡೀಸ್ ಬ್ಯೂಟಿ ಪಾರ್ಲರ್ಗೆ. ಈ ಪಾರ್ಲರ್ ಇರೋದು ಬುಲ್ ಟೆಂಪಲ್ ರೋಡಲ್ಲಿ. ಸೊ ಈ ಪಾರ್ಲರ್ ನೀತು ವನಜಾಕ್ಷಿ ಅವರು ಏನಕ್ಕೆ ಓಪನ್ ಮಾಡಿದ್ದು, ಇಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ, ಹಾಗೆಯೇ ಇಲ್ಲಿ ಏನೆಲ್ಲ ಫೆಸಿಲಿಟಿ ಇದೆ, ಇದೆಲ್ಲವನ್ನ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ಹಲೋ ಶೀಲಾ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು? ನಾನು ಸೂಪರ್ ಆಗಿದ್ದೀನಿ. ಸೊ ನೀತಿ ಅವ್ರ ಪಾರ್ಲರ್ ಬಗ್ಗೆ ಸ್ವಲ್ಪ ಏನಾದರೂ ಇನ್ಫಾರ್ಮೇಶನ್ ಕೊಡಿ. ಸೋ ಸೋ ಶೀಲಾ ಅವರೇ, ಈಗ ನೀತಿ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದಾರೆ. ಸೊ ಹೇಗೆ ಅನಿಸ್ತಾ ಇದೆ? ಭಾಳ ಅಂದರೆ ಭಾಳ ಖುಷಿ ಆಗ್ತಾ ಇದೆ. ಇನ್ನೂ ಸ್ವಲ್ಪ ದಿನ ಇರಬೇಕು ಅಂತ ಅನಿಸ್ತಾ ಇತ್ತು, ಪರವಾಗಿಲ್ಲ 50 ಇದ್ದು ಬಂದಿದ್ದಾರಲ್ಲ, ಖುಷಿ ಇದೆ ನಮಗೆ. ನೀವು ಅನ್ಕೊಂಡಿದ್ರ ಅವ್ರು 50 ಇರ್ತಾರೆ ಅಂತ? ಇರ್ತಾರಂತ ಅನ್ಕೊಂಡಿದ್ವಿ, ಇನ್ನೂ ಇರ್ತಾರಂತ ಅನ್ಕೊಂಡ್ವಿ. ಏನು ಅಲ್ಲಿ ಏನು ನಡೀತೋ ಗೊತ್ತಿಲ್ಲ. ಬಂದರು, ಪರವಾಗಿಲ್ಲ, ತುಂಬ ದಿನ ಆಯ್ತಲ್ಲ ಅವ್ರ ಮಕ್ಕ ನೋಡ್ಲಾರ್ದೆ, ಇವಾಗ ಸ್ವಲ್ಪ ಖುಷಿ ಆಯ್ತು ನಮ್ಗೆ. ನೀವು ತುಂಬಾ ಕ್ಲೋಸ್? ಬಹಳ ಮಿಸ್ ಮಾಡ್ಕೊಂತ ಇದ್ವಿ. ನಮ್ಮ ಮಮ್ಮಿ ಅಂತ ಇನ್ನೂ ಮಿಸ್ ಮಾಡ್ಕೊಂತ ಇದ್ರು ನಮ್ಮ ಆ ಪ್ಲೇಸ್ ಖಾಲಿ ಖಾಲಿ, ಆ ರೂಮ್ ಖಾಲಿ ಖಾಲಿ. ಹಂಗಾಗಿ ಯಾಕಂದ್ರೆ ನಾವು ನೈಟ್ ಎಲ್ಲ ನಾವು 10 ಮೇಲೆ ಎಲ್ಲ ಚರ್ಚೆ ಮಾಡೋದು, ಬಿಸ್ನೆಸ್ ಬಗ್ಗೆ ಆಗ್ಲಿ ಏನೇ ಆಗ್ಲಿ ನಾವೆಲ್ಲರೂ ಸಿಗತ್ತೆ 10 ಮೇಲೆ. ಹಂಗಾಗಿ ಆ ಟೈಮಿಂಗ್ ಅಂತೂ ಇನ್ನೂ ಮಿಸ್ ಮಾಡ್ಕೊಂತ ಇದ್ವಿ. ಅದೇ ಟೈಮ್ಗೆ ಬಿಗ್ ಬಾಸ್ ಹತ್ತಿರೋದಕ್ಕೆ ನಮಗೆ ಸ್ವಲ್ಪ ನೋಡ್ತಾ ಇದೀವಿ ಅಂತ ಖುಷಿ ಇತ್ತು. ಸೊ ನೀವು ಡೈಲಿ ನೋಡ್ಬೋದಾಗಿತ್ತು ಅವ್ರನ್ನ? ಹೌದೌದು, ಅದು ಟಿವಿಯಲ್ಲಿ ನೋಡ್ತಾ ಇದ್ವಿ ಅಷ್ಟೇ, ನಮ್ಮ ಜೊತೆ ಮಾತಾಡ್ತಿರ್ಲಿಲ್ಲ. ಸೊ ಹೋಗೋಕ್ಕಿಂತ ಮುಂಚೆ ಇಲ್ಲಿ ಏನಾದರೂ ರೆಡಿ ಆಗ್ಬಿಟ್ಟು ಹೋದ್ರೆ ಅವ್ರದ್ದೇ ಓನ್ ಪಾರ್ಲರಲ್ಲಿ ಎಲ್ಲನೂ ಸರ್ವಿಸ್ ಎಲ್ಲ ಆಯಿತು, ಎಲ್ಲನೂ ಮಾಡಿಕೊಂಡು ಹೋದ್ರು, ಮತ್ತೆ ಅರ್ಧ ಶಾಪಿಂಗ್ ಮಾಡ್ಕೊಂಡು ಹೋದ್ರು, ಆಮೇಲೆ ಅರ್ಧ ಶಾಪಿಂಗ್ ನಾವೆಲ್ಲ ಕಳಿಸಿದ್ವಿ. ಓಕೆ, ಸೊ ಈ ಪಾರ್ಲರ್ ಬಗ್ಗೆ ಹೇಳಿ, ಅಲಂಕಾರ್ ಲೇಡೀಸ್ ಬ್ಯೂಟಿ ಪಾರ್ಲರ್ ಹೇಗೆ ಓಪನ್ ಆಯಿತು, ಯಾರು ಐಡಿಯಾ ಕೊಟ್ಟರು ಅವ್ರಿಗೆ ಈ ರೀತಿ ಅಂದರೆ ಪಾರ್ಲರ್ ಓಪನ್ ಮಾಡಬೇಕು ಅಂತ? ಅಂದರೆ ನಾವು ನಮ್ಮೂರಲ್ಲಿ ಇದ್ವಿ, ನಮ್ಮದು ಊರು ಲಿಂಗ್ಸೂರು, ನಮ್ಮ ಯಜಮಾನ್ರು ಎಕ್ಸ್ಪರ್ಟ್ ಆಗಿರೋದ್ರಿಂದ ಅಲ್ಲೇನು ಮಾಡ್ತೀಯ, ಯಾಕಂದರೆ ಹಳ್ಳಿ ಊರಲ್ಲಿ ಏನೂ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ಇಲ್ಲಿ ಬಾ, ನಾನು ಒಂದು ಪಾರ್ಲರ್ ಹಾಕ್ಕೊಡ್ತೀನಿ, ಕಲಿ ನೀನು, ಯಾಕಂದ್ರೆ ಸ್ವಲ್ಪ ಬ್ಯೂಟಿ ಬಗ್ಗೆ ಸ್ವಲ್ಪ ಮುಂಚೆಯಿಂದ ಇಂಟ್ರೆಸ್ಟ್ ನನಗೆ. ಹಂಗಾಗಿ ಬಂದು ನೀನು ಕಲಿತು ನೀನು ಇದು ಮಾಡು, ನಾನು ಪಾರ್ಲರ್ ಇಟ್ಕೊಡ್ತೀನಿ, ಹಂಗೆ ಹಿಂಗೆ ಅಂದ್ಕೊಂಡು ಬಂದ್ವಿ, ಸ್ಟಾರ್ಟ್ ಮಾಡ್ಕೊಂಡ್ವಿ. ಸ್ಟಾರ್ಟ್ ಮಾಡ್ತಾ ಮಾಡ್ತಾ ನಮ್ಮ ಮಮ್ಮಿ ಏನಾದರೂ ಒಂದು ಮಾಡ್ಬೇಕಲ್ಲ ಅಂತ ನಮಗೆಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತಾ ಇದ್ವಿ. ಇಲ್ಲ ಅಡುಗೆ ಬಗ್ಗೆ ನೋಡು, ಬೇಕಾದ್ರೆ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಮಾಡೋಣ ಅಂತಂದು ನೀತು ಹೇಳ್ತಾ ಇದ್ದೆ. ಹೆಂಗಾದ್ರೂ ನೀವು ಅವಜ್ಜಿ ಚೆನ್ನಾಗಿ ಅಡುಗೆ ಮಾಡ್ತಿದ್ರೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತಂದು ಹಂಗಾಗಿ ಹೋಟಲು ಸ್ಟಾರ್ಟ್ ಮಾಡ್ಕೊಂಡ್ವಿ. ನೀತು ಅವ್ರದ್ದು ಮುಂಚೆನೆ ಟಾಟಾ ಸ್ಟುಡಿಯೋ ಇತ್ತು, ಅದನ್ನು ರನ್ನಿಂಗ್ ಇದೆ. ಈಗ 3 ಬಿಸ್ನೆಸ್ ರನ್ನಿಂಗ್ ಅಲ್ಲಿ ಇದೆ. ಈಗ 10 ಆಯ್ತು ನಮ್ದು ಇಲ್ಲಿ ಓಪನ್ ಆಗಿಲ್ಲ. ಸೊ ಇದೇ ಜಾಗ ಬೇಕು ಅಂತ ಏನಾದರೂ ಯೋಚನೆ ಮಾಡಿದ್ರೆ ಬುಲ್ ಟೆಂಪಲ್ ರೋಡಲ್ಲೇ ನಾವು ಪಾರ್ಲರ್ ಓಪನ್ ಮಾಡಬೇಕು ಅಂತ? ಹೌದು, ಮುಂಚೆ ಕತ್ರಿಗುಪ್ಪೆಯಲ್ಲಿ ಇತ್ತು ನಮ್ದು, ಲಾಕ್ಡೌನ್ ಇಂದ ಅಲ್ಲೆಲ್ಲ ಕ್ಲೋಸ್ ಮಾಡ್ಕೊಂಡ್ವಿ, ಯುನಿಸೆಕ್ಸ್ ಅಲ್ಲೂ ಎಲ್ಲ ಇತ್ತು, ಮತ್ತೆ RR ನಗರದಲ್ಲಿ ಒಂದು ಮಾಡ್ಕೊಂಡಿದ್ದೆ, ಬುಟ್ಟಿಕ್ ಮಾಡ್ಕೊಂಡಿದ್ದೆ ನಾನು, ಯುನಿಸೆಕ್ಸ್ ಅಲ್ಲೂ ಮಾಡ್ಕೊಂಡಿದ್ದೆ. ಅದೆಲ್ಲ ಕ್ಲೋಸ್ ಮಾಡಿ ಆರಾಮ್ಸೆ ಲಾಕ್ಡೌನ್ ಟೈಮಲ್ಲಿ ಮನೇಲಿ ಇದ್ವಿ. ಆಮೇಲೆ ನೆಕ್ಸ್ಟ್ ಮನೇಲಿ ಕುತ್ಕೊಂಡ್ರೆ ಬೇಜಾರಾಗ್ತಾ ಇತ್ತು ನಮ್ಗೆಲ್ಲ, ಇನ್ನೂ ಏನಾದರೂ ಮಾಡೋಣ ಅಂತ ಅಂದ್ಕೊಂಡು ಮತ್ತೆ ರೀಓಪನ್ ಮಾಡೋಣ ಅಂತ ಘಮ ಘಮ ಹೋಟೆಲ್ಲು, ಪಾರ್ಲರು, ಟಾಟಾ ಸ್ಟುಡಿಯೋ ಎಲ್ಲ ಮತ್ತೆ ರೀಓಪನ್ ಮಾಡಿದ್ವಿ. ಮತ್ತೆ ಒಳ್ಳೆ ಏರಿಯಾ ಇದು, ನಮ್ಗೆ ಇಷ್ಟ ಆಯ್ತು. ಅಂದ್ರೆ ನೀವಿಬ್ರು ಕೂಡ ಮಲ್ಟಿ ಟ್ಯಾಲೆಂಟೆಡ್ ಗರ್ಲ್ಸ್ ಅಂತ ಹೇಳ್ಬೋದು, ಎಲ್ಲಾನು ಟ್ರೈ ಮಾಡ್ತಾ ಇದ್ದೀವಿ, ಟ್ರೈ ಮಾಡ್ತೀವಿ. ಸೊ ಈಗ ಪಾರ್ಲರ್ ಅಲ್ಲಿ ಏನೆಲ್ಲ ಇದೆ, ನಿಮ್ಮ ಪಾರ್ಲರ್ ಅಲ್ಲಿ ಏನೆಲ್ಲ ಫೆಸಿಲಿಟೀಸ್ ಇದೆ, ಲೇಡೀಸ್ ಬಂದ್ರೆ ಸ್ವಲ್ಪ ಹೇಳಿ ನಮಗೆ. ನಮ್ಮತ್ರ ಫೇಷಿಯಲ್ ವ್ಯಾಕ್ಸಿಂಗ್, ಮತ್ತೆ ಅಂಡರ್ ಐ ಟ್ರೀಟ್ಮೆಂಟ್, ಪಿಂಪಲ್ ಟ್ರೀಟ್ಮೆಂಟ್, ಎಲ್ಲ ತರ ಟ್ರೀಟ್ಮೆಂಟ್ ಮಾಡ್ತೀವಿ. ಏರ್ ಟ್ರೀಟ್ಮೆಂಟ್ ಆಗಲಿ, ಸ್ಕಿನ್ ಟ್ರೀಟ್ಮೆಂಟ್ ಆಗಲಿ, ಯಾಕಂದ್ರೆ ನಮ್ಮಲ್ಲಿ ವ್ಯಾಕ್ಸು, ಫ್ಲೇವರ್ಡ್ ವ್ಯಾಕ್ಸು, ಹನಿ ವ್ಯಾಕ್ಸು, ಬ್ಲೀಜಿನ್ ವ್ಯಾಕ್ಸ್ ಎಲ್ಲಾನು ಇದೆ ನಮ್ಮ ಹತ್ರ. ಆಮೇಲೆ ಇದು ಸ್ಟೈಲೈಸ್ ಎಲ್ಲಾನು ನಮ್ದು ಎಕ್ವಿಪ್ಮೆಂಟ್ಸ್ ಎಲ್ಲ ಯೂಸ್ ಮಾಡ್ತೀವಲ್ವಾ, ಒಂದ್ಸಲ ಸ್ಟೈಲೈಸ್ ಮಾಡಿ ಯೂಸ್ ಮಾಡೋದು, ಹೈಜೀನ್ ಮೇಂಟೈನ್ ಆಗುತ್ತೆ. ಅದೆಲ್ಲ ಪಿಂಪಲ್ ಟ್ರೀಟ್ಮೆಂಟು, ಏರ್ ಟ್ರೀಟ್ಮೆಂಟು ಎಲ್ಲಾನು ಮಾಡ್ತೀವಿ. ಬಾಡಿ ಮಸಾಜ್ ಮಾಡ್ತೀವಿ, ನಾವು ನೇಲ್ ಆರ್ಟ್ ಕೂಡ ಮಾಡ್ತೀವಿ ಇಲ್ಲಿ. ನೇಲ್ ಆರ್ಟ್ ಯಾವ ಥರ ಬೇಕೋ ಆ ಥರ ನಾವು ರೆಡಿ ಮಾಡ್ತೀವಿ ಇಲ್ಲಿ. ಅಂದ್ರೆ ಇದಕ್ಕೆ ಬೇರೆ ಬೇರೆ ನೇಲ್ಗೆ ಬೇರೆ ಬೇರೆ ಕಾಸ್ಟ್ ಆಗುತ್ತಾ? ಹೌದೌದು, ಅಂದ್ರೆ ಇವಾಗ ಅಕ್ರಾಲಿಕ್ ನಾರ್ಮಲ್ಲು ಅಂತ ಡಿಫ್ರೆಂಟ್ ವೆರೈಟೀಸ್ ಇರುತ್ತೆ, ಅದನ್ನ ನಾವು ಮಾಡ್ತೀವಿ. ಒಂದ್ಸಲ ನೇಲ್ಸ್ ಹಾಕಿಸ್ಕೊಂಡ್ರೆ ಈಗ ನಾವು ಅದು ಎಷ್ಟು ದಿನ ಇರುತ್ತೆ? ಅಂದ್ರೆ ಪರ್ಮನೆಂಟ್ ಒಂದು ಇರುತ್ತೆ, ಟೆಂಪ್ರವರಿ ಅಂತ ಇರುತ್ತೆ. ಅಂದ್ರೆ 3 ಒನ್ ಮಂತ್ಸು, ಒನ್ ವೀಕು, ಈ ತರ ವೆರೈಟೀಸ್ ಇರುತ್ತೆ ನಮ್ಮಲ್ಲಿ. ಹಂಗಾಗಿ ಫಿಕ್ಸ್ ಮಾಡ್ಕೋಬಹುದು ನಾವು ನೇಲ್ಗೆ.
ಇವಾಗ ಈ ಫೆಸಿಲಿಟಿ ಇದೆಯಾ ಇಲ್ಲಿ ನೀವು ಮಾಡ್ಕೊಡ್ತೀರಾ? ಅಂದ್ರೆ ಮುಂಚೆ ಮಾಡ್ತಾ ಇದ್ವಿ, ಇವಾಗ ಸ್ವಲ್ಪ ಸ್ಟಾಪ್ ಮಾಡಿದೀವಿ. ಹಂಗಾಗಿ ಕಸ್ಟಮರ್ಸ್ ಎಲ್ಲ ಜಾಸ್ತಿ ಆಗಿದ್ದಾರೆ, ಅದಕ್ಕೆ ಅವ್ರು ಸ್ಟಾಪ್ ಮಾಡಿದ್ದಾರೆ. ಬೇರೆ ಇಲ್ಲಿ ಸ್ವಲ್ಪ ಚಿಕ್ಕ ಜಾಗ ಇರೋದ್ರಿಂದ ಅಲ್ಲಿ ದೊಡ್ಡ ಸಲೂನ್ ಇತ್ತು, ನಾವು ಅಲ್ಲೆಲ್ಲ ಪ್ರಿಪೇರ್ ಮಾಡ್ತಾ ಇದ್ವಿ. ಇಲ್ಲಿ ಸ್ವಲ್ಪ ಟೈಮ್ಗೂ ಆಗಲ್ಲ, ಮತ್ತೆ ಪ್ಲೇಸು ಚಿಕ್ಕದಿರೋದ್ರಿಂದ ಸ್ವಲ್ಪ ಸ್ಟಾಪ್ ಮಾಡಿದೀವಿ ಈಗ. ಮತ್ತೆ ನಾವು ಇಲ್ಲಿ ಪಿಯರ್ಸಿಂಗ್ ಮಾಡ್ತೀವಿ, ಬೆಲ್ಲಿ ಪಿಯರ್ಸಿಂಗು, ಏರ್ ಪಿಯರ್ಸಿಂಗು, ಮತ್ತೆ ನೋಸ್ ಪಿಯರ್ಸಿಂಗು, ಎಲ್ಲ ಯಾವ ತರ ಬೇಕು ನಿಮಗೆ ಸ್ಟಡ್ಸು ಎಲ್ಲ ತರ ನಮ್ಮಲ್ಲಿ ಅವೈಲೇಬಲ್ ಇರುತ್ತೆ. ಅದು ರನ್ನಿಂಗ್ ಅಲ್ಲಿ ಇದೆ. ಜಾಸ್ತಿ ಯಾವ್ದನ್ನು ಮಾಡಿಸ್ತಾರೆ, ಬೆಲ್ಲಿನ ಅಥವಾ ಲಿಪ್ಸ್ ಅಂತಾನು ಮಾಡ್ತಾರೆ? ಬೆಲ್ಲಿ ಇದು ಈ ಏರಿಯಾ ಸ್ವಲ್ಪ ಟ್ರೆಡಿಷನಲ್ ಏರಿಯಾ ಇರೋದ್ರಿಂದ ನೋಸ್ ಇಯರ್ ಅಷ್ಟೇ ಇರೋದು ಇಲ್ಲಿ. ಬೆಲ್ಲಿ ಎಲ್ಲೋ ಸಮ್ ಟೈಮ್ಸ್ ಒಬ್ರು ಇಬ್ರು ಬರ್ತಾರೆ ಅಷ್ಟೇ. ಓಕೆ, ಇಲ್ಲಿ ಲಿಪ್ಸ್ ಹತ್ರ ಮಾಡ್ತಾರಲ್ಲ, ಅದು ಮಾಡ್ತಾರೆ? ಹಾ, ಅದು ಮಾಡ್ತಾರೆ. ಇಲ್ಲಿ ಐಬ್ರೋ ಪಿನ್ ಮಾಡ್ತಾರೆ, ಎಲ್ಲ ತರನು ಮಾಡ್ತೀವಿ. ಓಕೆ, ಪೆಡಿಕ್ಯೂರ್ ಕೂಡ ಇದೆಯಾ? ಮತ್ತೆ ಪೆಡಿಕ್ಯೂರ್, ಮೆನಿಕ್ಯೂರ್, ಮತ್ತೆ ಏರ್ ಕಲರಿಂಗ್, ಫ್ಯಾಷನ್ ಕಲರ್ ಆಗ್ಲಿ, ನಾರ್ಮಲ್ ಕಲರ್ ಆಗ್ಲಿ, ಎಲ್ಲಾನು ನಮ್ದು ಪ್ರೊಫೆಷನಲ್ ಏರ್ ಕಲರ್ಸೇ ಇರೋದು. ಮತ್ತೆ ಟ್ರೀಟ್ಮೆಂಟ್ಸ್ ಆಗ್ಲಿ, ಮತ್ತೆ ಏರ್ ಸ್ಟ್ರೇಟ್ನಿಂಗ್, ಸ್ಮೂತ್ನಿಂಗ್, ಬೊಟಾಕ್ಸ್, ಏರ್ ಬೊಟಾಕ್ಸ್ ಅಂತಾನು ಮಾಡ್ತೀವಿ. ಮತ್ತೆ ಕೆರಾಟಿನ್, ನಿಮ್ಗೆ ಗೊತ್ತಲ್ವಾ ಕೆರಾಟಿನ್, ಪ್ರೋಟೀನ್ ಟ್ರೀಟ್ಮೆಂಟ್ ಅವೆಲ್ಲ ಮಾಡ್ತೀವಿ ನಾವು. ಅಂದ್ರೆ ಅದಕ್ಕೆ ಯಾರಾದ್ರು ಸ್ಪೆಷಲಿಸ್ಟ್ ಯಾರಾದ್ರೂ ಬರ್ತಾರೆ? ಏನಿಲ್ಲ, ನಾನೇ ಮಾಡ್ತೀನಿ ಎಲ್ಲ. ನಾನು ಅಂದ್ರೆ ಅಪಾಯಿಂಟ್ಮೆಂಟ್ಸ್ ತಗೊಂತೀವಿ. ಇವಾಗ ಲಾಂಗ್ ಸರ್ವಿಸ್ ಇರೋದ್ರಿಂದ ನಾವು ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಕೊಂಡೇ ನಾವು ಮಾಡ್ಬೇಕು. ಯಾಕಂದ್ರೆ ಒಂದೊಂದು ಸರ್ವಿಸ್ 3 hours 2 hours ಅಂತ ಇರುತ್ತಲ್ವಾ. ಇವಾಗ ನಮ್ಗೆ ದಿಢೀರನ್ನ ಬಂದ ತಕ್ಷಣ ಬೇರೆ ಅಪಾಯಿಂಟ್ಮೆಂಟ್ಸ್ ತಗೊಂಡಿರ್ತೀವಿ, ಆ ಟೈಮಲ್ಲಿ ನಮ್ಗೆ ಅಡ್ಜಸ್ಟ್ ಆಗ್ತಿರಲ್ಲ, ಹಂಗಾಗಿ ಅಪಾಯಿಂಟ್ಮೆಂಟ್ಸ್ ತಗೊಂಡು ನಾವು ಸರ್ವಿಸ್ ಸ್ಟಾರ್ಟ್ ಮಾಡ್ತೀವಿ. ಲೇಡೀಸ್ ಕೇಳಿಸ್ಕೊಂಡ್ರಲ್ವಾ, ನೀವೇನಾದ್ರೂ ನೀತು ವನಜಾಕ್ಷಿ ಅವರ ಅಲಂಕಾರ್ ಲೇಡೀಸ್ ಬ್ಯೂಟಿ ಪಾರ್ಲರ್ಗೆ ಬರ್ಬೇಕು ಅಂದ್ರೆ ಫಸ್ಟ್ ಅಪಾಯಿಂಟ್ಮೆಂಟ್ ತಗೋಬೇಕಾಗುತ್ತೆ. ಲಾಂಗ್ ಸರ್ವಿಸ್ ಆದ್ರೆ ತಗೋಬಹುದು, ಚಿಕ್ಕ ಪುಟ್ಟ ಸರ್ವಿಸ್ ಆದ್ರೆ ನೋ ಇಶ್ಯೂ, ಪರವಾಗಿಲ್ಲ. ಪಿಂಪಲ್ಸ್ಗೂ ಟ್ರೀಟ್ಮೆಂಟ್ ಕೊಡ್ತೀನಿ ಅಂತ ಹೇಳಿದ್ರೆ, ಸೊ ಆ ಪ್ರೊಸೀಜರ್ ಹೇಗಿರುತ್ತೆ? ನಿಮಗೆ ಪಿಂಪಲ್ ಟ್ರೀಟ್ಮೆಂಟ್ ಅಂದ್ರೆ ನಾವು ಅದು ತುಂಬಾ ವೆರೈಟೀಸ್ ಇರುತ್ತೆ. ಯಾಕಂದ್ರೆ ಒಬ್ಬೊಬ್ಬರಿಗೆ ಡ್ರೈ ಸ್ಕಿನ್ ಇದ್ರು ಬರ್ತಾ ಇರುತ್ತೆ, ಕೆಲವೊಬ್ಬರಿಗೆ ಆಲಿ ಸ್ಕಿನ್ ಅಂದ್ರೆ ನಾರ್ಮಲಿ ಅದು. ಯಾಕಂದ್ರೆ ಇವಾಗ ಡಸ್ಟ್ ಅಲರ್ಜಿ ಆಗ್ಲಿ ಏನೇ ಆಗ್ಲಿ ತುಂಬಾ ವೆರೈಟೀಸ್ ಇರ್ತವೆ, ಅದ್ ನಾವು ಚೆಕ್ ಮಾಡ್ಬಿಟ್ಟು ನಾವು ಅದನ್ನ ಟ್ರೀಟ್ ಮಾಡ್ತೀವಿ. ಟ್ರೀಟ್ ಮಾಡ್ತೀವಿ, ಪಿಗ್ಮೆಂಟೇಷನ್ ಆಗ್ಲಿ, ಅದು ಲಾಂಗ್ ಲಾಸ್ಟಿಂಗ್ ಇರುತ್ತೆ, 3 months 4 months ಹೆಂಗೆ ಸ್ಟೇ ಇರುತ್ತಲ್ವ ಅದನ್ನೆಲ್ಲ ಕಮ್ಮಿ ಮಾಡ್ತೀವಿ ನಾವು. ಈಗ ಕೆಲವೊಬ್ಬರಿಗೆ ಡಾರ್ಕ್ ಸರ್ಕಲ್ ಇರುತ್ತೆ, ಅದನ್ನು ಕೂಡ ಅದು ಅಂಡರ್ ಐ ಟ್ರೀಟ್ಮೆಂಟು ಮಾಡ್ತೀವಿ. ಅದು ಯಾಕಂದ್ರೆ ಮಸಾಜ್ ಮಾಡ್ತಾ ಮಾಡ್ತಾ ನಮಗೆ ಬ್ಲಡ್ ಸರ್ಕ್ಯುಲೇಷನ್ ಏನಂದ್ರೆ ಇವಾಗಿನ ಕಾಲ ಇವಾಗಿನ ಸಿಚುವೇಶನ್ ಯಾರಿಗೂ ಸ್ವಲ್ಪ ಟೈಮ್ ಇರಲ್ಲ. ಹೌದು, ನಿದ್ದೆ ಮಾಡೋಕ್ಕಾಗಲಿ ಅದು ಟ್ರೀಟ್ ಮಾಡೋಕ್ಕಾಗಲಿ ಟೈಮ್ ಇರಲ್ಲ, ಅದು ಬ್ಲಡ್ ಸರ್ಕ್ಯುಲೇಷನ್ ಆಗಿರಂಗಿಲ್ಲ, ಅದು ಹಂಗೆ ಆಗಿ 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 ಅಂಡರ್ ಐ ಸರ್ಕಲ್ ಬಂದ್ಬಿಟ್ಟಿರುತ್ತೆ. ಹಂಗಾಗಿ ನಾವು ಇಲ್ಲಿ ಟ್ರೀಟ್ಮೆಂಟ್ ಮಾಡ್ತೀವಿ. ಎಷ್ಟು ಸಿಟ್ಟಿಂಗ್ ಬರಬೇಕಾಗುತ್ತೆ? ಒಬ್ಬೊಬ್ಬರಿಗೆ 3 sittings ಕಮ್ಮಿ ಆಗ್ಬಿಡುತ್ತೆ. ಓಕೆ, ಇಲ್ಲ 5 sittings. ನಮ್ಮಲ್ಲಿ ಪ್ರೈಸಸ್ ಕೂಡ ಅಷ್ಟೇ, ಹೆವಿ ಕಾಸ್ಟ್ ಇಲ್ಲ, ಒಂದು ಸಿಟ್ಟಿಂಗ್ 200 rupees ಅಷ್ಟೇ. ಬಜೆಟ್ ಫ್ರೆಂಡ್ಲಿ? ಹೌದು, ಹೋಮ್ ಮೇಕರ್ಸ್ ಎಲ್ಲ ಬರ್ಬೋದು. ಹೌದೌದು, 1/2 hour ಇರುತ್ತೆ ಅದು ಸರ್ವಿಸ್. ಪ್ರೊಸೀಜರ್ ಟೈಮ್ 1/2 hour ಮತ್ತೆ 200 ಒಂದು ಸಿಟ್ಟಿಂಗಿಗೆ. ಸೊ ಟೋಟಲ್ ಎಷ್ಟು ಜನ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ? ನೀತಿ ಅವರು ಎಷ್ಟು ಜನರಿಗೆ ಕೆಲಸ ಕೊಟ್ಟಿದ್ದಾರೆ? ಇಲ್ಲಿ ಪಾರ್ಲರ್ ಅಲ್ಲಿ ಇಬ್ರು ಇದ್ದಾರೆ, ಹೋಟೆಲ್ ಅಲ್ಲಿ ಒಂದು 15-20 ಮೆಂಬರ್ಸ್ ಇರ್ಬೋದು, ಅಂದ್ರೆ ಹೆಚ್ಚು ಕಮ್ಮಿ ಆಗ್ತಾ ಇರ್ತಾರೆ. ಸೊ ಅವ್ರ ಸಮಾಜದ ಬಗ್ಗೆ ಮಾತಾಡೋದಾದ್ರೆ ತುಂಬಾ ಜನರು ಬೇರೆ ಬೇರೆ ಕೆಲಸ ಮಾಡ್ತಾ ಇರ್ತಾರೆ, ಬಟ್ ನೀತು ಅವರು ಹೆಂಗಂದ್ರೆ ಸ್ವಾವಲಂಬಿ ಬದುಕನ್ನ ಬದುಕ್ತಾ ಇದ್ದಾರೆ. ಹೌದು ಹೌದು, ಅಂದ್ರೆ ಅವ್ರಿಗೇನಂದ್ರೆ ಈ ಟ್ರಾನ್ಸ್ಜೆಂಡರ್ ಅಂದ್ರೆ ಬರೇ ಭಿಕ್ಷಾಟನೆ ಅಲ್ಲ. ಹೌದು, ಇದು ಎಲ್ಲ ಈಗ ರೋಡಲ್ಲಿ ನಾವೆಲ್ಲ ನೋಡ್ತಾ ಇರ್ತೀವಿ, ನಮಗೆ ಒಂದೊಂದು ಥರ ಅನ್ಸುತ್ತೆ ಯಾಕಪ್ಪ ಈ ಥರ ಮಾಡ್ತಾರೆ ಅಂತ. ಯಾಕಂದ್ರೆ ಇವಾಗ ಜನರನ್ನು ಅಷ್ಟೇ, ಅವ್ರು ಅಂಥವ್ರಿಗೆ ಕೆಲಸನೂ ಕೊಡಬೇಕು, ಅವಕಾಶ ಕೊಡಬೇಕು. ಅವಕಾಶ ಇಂಪಾರ್ಟೆಂಟ್ ಮುಂಚೆ, ಯಾಕಂದ್ರೆ ಅವರು ಅವಕಾಶ ಇರಲಾರ್ದೆ ಚೇಂಜ್ ಆಗಂದ್ರೆ ಹೆಂಗೆ ಚೇಂಜ್ ಆಗೋಕ್ಕಾಗುತ್ತೆ? ಅಂದರೆ ಅವರು ಅರ್ಥ ಮಾಡ್ಕೋಬೇಕು, ಇವರು ಅರ್ಥ ಮಾಡ್ಕೋಬೇಕು. ಹಂಗಾಗಿ ಅಲ್ಲಿ ಒಬ್ರಿಗೊಬ್ರು ಇದ್ರೆ ಎಲ್ಲ ಸಪೋರ್ಟಿಂಗ್ ಆಗಿ ಸಕ್ಸಸ್ ಆಗಕ್ಕೆ ಚಾನ್ಸ್. ಸೊ ನೀತು ಅವರು ಈಗ ಎಲ್ರಿಗೊಂದು ಪ್ರೇರಣೆ ಆಗ್ತಾ ಇದ್ದಾರೆ. ಹೌದು, ಅಂದ್ರೆ ಯಾರು ಕೆಲಸ ಕೊಡ್ಲಿಲ್ವಾ ಪರವಾಗಿಲ್ಲ, ನಿಮ್ದೆ ಓನ್ ಬಿಸ್ನೆಸ್ ನೀವು ಚಿಕ್ಕದಾಗಿ ಸ್ಟಾರ್ಟ್ ಮಾಡ್ಕೊಳ್ಳಿ ಅಂತ ನೀತು ಅವರು ಒಂದು ಸೊಸೈಟಿಗೆ ಒಂದು ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ. ಇವಾಗ ನೋಡಿ, ನಮ್ಗೆ ಇಷ್ಟೆಲ್ಲ ಟ್ಯಾಲೆಂಟ್ ಇದ್ರು ನಾವು ಅಲ್ಲಿ ಊರಲ್ಲಿದ್ರೆ ನಾವು ಏನು ತೋರ್ಸಕ್ ಆಗ್ತಿರ್ಲಿಲ್ಲ. ಇಲ್ಲಿ ಕರ್ಕೊಂಡ್ಬಂದು ನಮಗೆ ಒಂದು ಪ್ರೋತ್ಸಾಹ ಕೊಟ್ಟು ಬಂದಿದ್ದಕ್ಕೆ ನಮ್ಗೆ ಇಲ್ಲ ಇಷ್ಟೆಲ್ಲ ಕಲಿಯಕ್ ಆಗ್ತಿರೋದು. ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಹೌದೌದು, ಶೀಲಾ ಅವರೇ, ನೀತು ಅವರೀಗ ತುಂಬಾ ಸ್ಟ್ರಗಲ್ ಮಾಡ್ಕೊಂಡು ಈ ಮಟ್ಟಕ್ಕೆ ಬೆಳೆದಿದ್ದಾರೆ. ಸೊ ಇದಕ್ಕೆ ನೀವೆಲ್ಲ ಯಾವ ರೀತಿ ಸಪೋರ್ಟ್ ಮಾಡಿದ್ರಿ? ಅಂದ್ರೆ ಮುಂಚೆ ಎಲ್ಲ ನಮ್ಮ ಊರಲ್ಲೆಲ್ಲ ಸಪೋರ್ಟ್ ಮಾಡಿದ್ರೆ ಏನದು ಅಷ್ಟೆಲ್ಲ ಸಪೋರ್ಟ್ ಮಾಡ್ತಿದ್ದೀರಾ ಹಂಗೆ ಹಿಂಗೆ ಅಂತ ಎಲ್ಲ ಅಂತಿದ್ರು. ನಾವು ಅದಕ್ಕೆಲ್ಲ ತಲೆನೇ ಕೊಡ್ಲಿಲ್ಲ, ಯಾಕಂದ್ರೆ ನಾವೀಗ ಕೈ ಬಿಟ್ಬಿಟ್ರೆ ನಮ್ಮವ್ರು ಆಗಿರಂಗಿಲ್ಲ ಅವರು. ಹೌದು, ಮತ್ತೆ ಬೇರೆಯವ್ರ ಥರನೇ ನಾವು ನೋಡ್ಬೇಕಾಗುತ್ತೆ. ಅದ್ರ ಬದಲು ನಮ್ಮ ಜೊತೆ ಇದ್ಕೊಂಡು ನಾವು ಅವ್ರು ಸಪೋರ್ಟ್ ಮಾಡಿ ಅವ್ರು ನಮಗೆ ಸಪೋರ್ಟ್ ಮಾಡಿ ಒಬ್ರಿಗೊಬ್ರು ಇಲ್ಲಿ ನಿಂತಾಗ ಫ್ಯಾಮಿಲಿ ನಿಂತಾಗ ಅವ್ರಿಗೆ ಏನೋ ಒಂದು ಸಾಧನೆ ಮಾಡೋಕ್ಕಾಗುತ್ತೆ ಅಲ್ವಾ, ಒಂದು ಕಾನ್ಫಿಡೆನ್ಸ್ ಬೆಳೆಯುತ್ತೆ. ಇಲ್ಲಾಂದ್ರೆ ಅವ್ರಿಗೇನು ಕಾನ್ಫಿಡೆನ್ಸೇ, ಯಾಕಂದ್ರೆ ಮನೆಯವರೇ ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ನಾವು ಯಾರ ಹತ್ರ ಹೋಗ್ಬೇಕು ಅನ್ನೋದು ಒಂದು ಥಾಟ್ ಬಂದ್ಬಿಡುತ್ತೆ ಅವ್ರಿಗೆ. ಹಂಗಾಗಿ ನಾವು ಥಿಂಕಿಂಗ್ ಮಾಡೋದು ಓಕೆ, ಬ್ರಾಡ್ ಥಿಂಕಿಂಗ್ ಮಾಡ್ಬಿಡ್ತೀವಿ. ನಮ್ಮ ಮಮ್ಮಿ ಥಿಂಕಿಂಗ್ ಮಾಡೋದು, ಯಾಕಂದ್ರೆ ಅವಾಗಿನ ಕಾಲದವರು ಅಷ್ಟು ಬೇಗ ಅವರು ಹೌದು ಎಕ್ಸೆಪ್ಟ್ ಮಾಡೋಕ್ಕಾಗಲ್ಲ ಅಂದ್ರೂ ನಮ್ಮ ಮಮ್ಮಿ
ಅಷ್ಟೆಲ್ಲ ಸಪೋರ್ಟ್ ಮಾಡ್ತಾ ಇದ್ರು. ನಾವು ಅಂದ್ರೆ ಮನೆಯಲ್ಲಿ ನಾವೆಲ್ಲ ಎಕ್ಸೆಪ್ಟ್ ಮಾಡ್ಕೊಂಡ್ರು ಕೂಡ ಸೊಸೈಟಿನ ನಾವು ಫೇಸ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಕೆಲವೊಂದ್ಸಲ. ತುಂಬಾ ಅಂದ್ರೆ ಎಷ್ಟು ಅಪೋಸ್ ಮಾಡಿದ್ರೆ ನೀತುಗೆ ಪರವಾಗಿಲ್ಲ, ಯಾರೇನಂದ್ರು ಪರವಾಗಿಲ್ಲ, ನಾನು ನಿಂತಿರ್ತೀನಿ ಅಂತಂದು ಸಪೋರ್ಟ್ ಮಾಡಿದ್ರು. ನಮ್ಗೆ ಅದೇ ಆಶ್ಚರ್ಯ. ನಾನು ನೀತು ಏನ್ ಅನ್ಕೊಂಡ್ವಿ ಅಂದ್ರೆ ಅವಾಗ ಸಪೋರ್ಟ್ ಮಾಡಲ್ಲ, ಎಲ್ಲಿ ಬೆಡ್ ಹಿಡಿದು ಬಿಡ್ತಾರ ಅಂದ್ರೆ ತುಂಬಾ ಟೆನ್ಷನ್ ಆಗ್ಬಿಡ್ತಾರ, ಯೋಚನೆ ಮಾಡ್ತಾರ ಅಂತ ಅನ್ಕೊಂಡ್ವಿ. ಏನು ಯೋಚನೆ ಮಾಡಲಿಲ್ಲ, ಇನ್ನೂ ಸಪೋರ್ಟ್ ಮಾಡಕ್ ನಿಂತರು ನಮ್ಮಮ್ಮಿ. ಅವಾಗ ನಾವು ನೀತುಗೆ ಇನ್ನೂ ಕಾನ್ಫಿಡೆನ್ಸ್ ಬರಕ್ ಸ್ಟಾರ್ಟ್ ಆಯ್ತು. ಸೊ ಮನೆಯವರ ಸಪೋರ್ಟ್ ಇದ್ರೆ ಯಾರು ಏನ್ ಬೇಕಾದ್ರೂ ಮಾಡಿ ಸಾಧನೆ ಮಾಡಿ ತೋರಿಸಿದ್ದಾರೆ. ಮೇನ್ ನೀತುಗೆ ನಾನು ನಮ್ಮಮ್ಮಿ ಅಂದ್ರೆ ಬಹಳ ಇಷ್ಟ. ನಾವೇ ಮುಂಚೆ ಇದು ಮಾಡಿದ್ರೆ ಇನ್ನೂ ಖುಷಿ ಆಯ್ತು. ಇನ್ನು ಮೇಕಪ್ ಬಗ್ಗೆ ನೀವು ಹೇಳಿಲ್ಲ ನಮ್ಗೆ, ಮೇಕಪ್ ಬಗ್ಗೆ ಸ್ವಲ್ಪ ಹೇಳಿ. ಮೇಕಪ್ ನಮ್ಮಲ್ಲಿ ಎಲ್ಲ ತರ ಮೇಕಪ್ ಇದೆ. ಅಡ್ವಾನ್ಸ್ ಮೇಕಪ್ ಆಗ್ಲಿ, ಬೇಸಿಕ್ ಆಗ್ಲಿ, ಎಚ್ ಡಿ ಲುಕ್ ಆಗ್ಲಿ, ಹೇರ್ ಸ್ಟೈಲ್ ಆಗ್ಲಿ, ಎಲ್ಲ ತರನು ನಾವು ಮಾಡ್ತೀನಿ. ಅಂದ್ರೆ ಬ್ರೈಡಲ್ ಆರ್ಡರ್ಸ್ ಕೂಡ ತಗೊಂತೀವಿ. ಬುಕ್ಕಿಂಗ್ ಆಗ್ತಾ ಇರುತ್ತೆ ನಮ್ಗೆ, ಮದ್ವೆ ಸೀಸನ್ ಆಗ್ಲಿ, ಏನೋ ಪಾರ್ಟೀಸ್ ಆಗ್ಲಿ, ಬರ್ತಾ ಇರುತ್ತೆ, ತಗೊಂತಾ ಇರ್ತೀವಿ. ಅದೇ ಇಲ್ಲಿಗೆ ಬರ್ಬೇಕಂದ್ರೆ ಫಸ್ಟ್ ಅಪಾಯಿಂಟ್ಮೆಂಟ್ ತಗೊಂಡ್ಬರ್ಬೇಕು. ಹೌದು, ಹಂಗೆ ಅದನ್ನೋ ಬಿದ್ದಂತ ಬರೋಹಾಗಿಲ್ಲ. ಹೌದು, ಅಪಾಯಿಂಟ್ಮೆಂಟ್ ಯಾಕಂದ್ರೆ ಮೇಕಪ್ಗೆ ಆಗ್ಲಿ ಒಂದಿನ ಮುಂಚೆನೆ ಹೇಳ್ಬೇಕಾಗತ್ತೆ, ಯಾಕಂದ್ರೆ ನಾವು ಪ್ರಿಪೇರ್ ಆಗ್ಬೇಕಲ್ವಾ. ಯಾರ ಸ್ಕಿನ್ ಟೋನ್ ಯಾವ ರೀತಿ ಇರುತ್ತೆ ಅದನ್ನೆಲ್ಲ ಚೆಕ್ ಮಾಡ್ಬಿಟ್ಟೆ ಮಾಡ್ಬೇಕು. ಥ್ಯಾಂಕ್ ಯು ಸೋ ಮಚ್ ಶೀಲಾ ಅವರೇ, ನಮ್ಮ ಜೊತೆ ನಮ್ಮ ಇನ್ಸ್ಪೈರ್ ಟೀಮ್ ಜೊತೆ ಮಾತಾಡಿದ್ದಕ್ಕೆ. ಥ್ಯಾಂಕ್ ಟು ಯು ಆಲ್ಸೋ, ಯಾಕಂದ್ರೆ ನಮ್ಮ ಬಗ್ಗೆ ನೀವು ನಿಮಗೆ ತಿಳಿಸ್ಕೊಟ್ರಿ ಜನಕ್ಕೆ, ಹಂಗಾಗಿ ಖುಷಿ ಆಯಿತು. ಸೊ ಲೇಡೀಸ್, ನೀವು ಏನಾದರೂ ನೀತು ವನಜಾಕ್ಷಿ ಅವರ ಪಾರ್ಲರ್ಗೆ ಬರಬೇಕು ಅಂದರೆ ಅಲಂಕಾರ್ ಲೇಡೀಸ್ ಬ್ಯೂಟಿ ಪಾರ್ಲರ್ಗೆ ಬಂದು ಇಲ್ಲಿ ನಿಮ್ಮ ಸ್ಕಿನ್ನನ್ನು ಗ್ಲೋ ಮಾಡ್ಕೊಂಡು ಹೋಗ್ಬೋದು. ಹಾಗೆಯೇ ಇಲ್ಲಿ ಬರೋಕ್ಕಿಂತ ಮುಂಚೆ ನೀವು ಅಪಾಯಿಂಟ್ಮೆಂಟನ್ನು ತಗೊಂಡೇ ಬರಬೇಕು, ರೈಟ್? ಸೊ ಇದಾಗಿತ್ತು ನೀತು ವನಜಾಕ್ಷಿ ಅವರ ಪಾರ್ಲರ್ ಸ್ಟೋರಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೊಬ್ಬ ಇಂಟ್ರೆಸ್ಟಿಂಗ್ ಗೆಸ್ಟ್ಗೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಇನ್ಸ್ಪೈರ್ ಕನ್ನಡ ಯೂಟ್ಯೂಬ್ ಚಾನಲ್. ಬಾಯ್.